ಮಳೆ ಪ್ರತಿನಿತ್ಯ ಬರ್ತಕ್ಕಂತ ಸೂಚನೆ ಇದೆ ಅಂತಕಂತದ್ದು ಅವರು ಸಹ ಮತ್ತೆ ಮಾಹಿತಿಗಳನ್ನು ನೀಡತಾ ಇದ್ದಾರೆ ಇವತ್ತು ಬಹಳ ದೊಡ್ಡ ಮಟ್ಟದಲ್ಲಿ ಜನತೆ ಈ ಒಂದು ಪಂಚರತ್ನ ಕಾರ್ಯಕ್ರಮಕ್ಕೆ ಬೆಂಬಲ ಕೊಡತಕ್ಕಂತದಕ್ಕೆ ಪಕ್ಷದ ಅಭಿಮಾನಿಗಳು ಕಾರ್ಯಕರ್ತರು ಲಕ್ಷಾಂತರ ಸಂಖ್ಯೆಯಲ್ಲಿ ಭಾಗವಹಿಸತಕ್ಕಂತ ವಾತಾವರಣ ಏನಿತ್ತು ಈ ಒಂದು ಮಳೆಯ ಒಂದು ಅಕಾಲಿಕ ಮಳೆಯಲ್ಲಿ ಕಾರ್ಯಕ್ರಮ ಸ್ವಲ್ಪ ಅಸ್ತವ್ಯಸ್ತ ಆಗ್ತಾ ಇದೆ ಅಂತಕಂತ ಹಿನ್ನೆಲೆಯಲ್ಲಿ ಎಲ್ಲರ ಒಂದು ಅಭಿಮತ ಇರತಕ್ಕಂತದ್ದು ಒಂದು 4-5 ದಿನ ಇಲ್ಲ ಒಂದು ವಾರದ ಮಟ್ಟಿಗೆ ಮುಂದೂಡಿ ಕಾರ್ಯಕ್ರಮವನ್ನು ಮುಳುಬಾಗಲಿನಿಂದಲೇ ಪ್ರಾರಂಭ ಮಾಡಬೇಕು ಇದೇ ಮೈದಾನದಿಂದ ಅಂತಕಂತದ್ದು ಎಲ್ಲ ನಮ್ಮ ಕೋಲಾರ ಜಿಲ್ಲೆಯ ನಾಯಕರುಗಳ ಅಭಿಪ್ರಾಯ ಇದೆ ಅದರ ಹಿನ್ನೆಲೆಯಲ್ಲಿ ಒಂದು ವಾರಗಳ ಕಾಲ ತಾತ್ಕಾಲಿಕವಾಗಿ ಕಾರ್ಯಕ್ರಮಗಳನ್ನು ಮುಂದೂಡಿ ಇನ್ನೊಂದು 3-4 ದಿನಗಳಲ್ಲಿ ಮಳೆಯ ಒಂದು ವೆದರ್ ರಿಪೋರ್ಟ್ಗಳು ಯಾವ ರೀತಿಯಲ್ಲಿ ಬರುತ್ತೆ ಮತ್ತು ಮಳೆ ಸೂಚನೆಗಳೇನಿದೆ ಇದನ್ನೆಲ್ಲ ಗಮನದಲ್ಲಿ ಇಟ್ಟುಕೊಂಡು ಮುಂದಿನ ವಾರ ದಿನಾಂಕವನ್ನು ಇನ್ನೊಂದು 2 ದಿನದಲ್ಲಿ ತೀರ್ಮಾನ ಮಾಡಿ ಇಲ್ಲಿಂದಲೇ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಬೇಕು ಅಂತಕ್ಕಂಥದ್ದು ತೀರ್ಮಾನ ಮಾಡಿದ್ದೇವೆ ಕೇರ ಮತ್ತೆ ನಾಳೆ ದಿನವೂ ನಾವು ಹಳ್ಳಿ ಮೇಲೆ ಹೋದಾಗ ಮಳೆಯ ಅಡಚಣೆಗಳಿಂದ ಕಾರ್ಯಕ್ರಮದ ಒಂದು ಅಡಚಣೆಗಳು ಆಗ್ತಕ್ಕಂಥದ್ದು ಬೇಡ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಎಲ್ಲರೂ ತೀರ್ಮಾನ ಮಾಡಿದ್ದಾರೆ ಇವತ್ತಿನ ಕಾರ್ಯಕ್ರಮಕ್ಕೂ ಸಹ ತೆಲಂಗಾಣದ ನಮ್ಮ ಮುಖ್ಯಮಂತ್ರಿಗಳು ಅವರ ಪಕ್ಷದಿಂದ ಒಬ್ಬ ಪ್ರತಿನಿಧಿ ನಮ್ಮ ರಾಜೇಂದ್ರ ರೆಡ್ಡಿ ಅವರೇನಿದ್ದಾರೆ ಅವರು ನಿಮಗೆ ಪರಿಚಯ ಮಾಡಿಕೊಡ್ತೀವಿ ಅವರು ಇವತ್ತು ತೆಲಂಗಾಣದ ಶಾಸಕರು ಮುಖ್ಯಮಂತ್ರಿಗಳಿಗೂ ಸ್ವಲ್ಪ ಆತ್ಮೀಯರೇ ಅವರು ಇವತ್ತಿನ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿಗಳು ನಮ್ಮ ರೆಡ್ಡಿ ಅವರು ಏನು ರಾಯಚೂರಿನಲ್ಲಿ ನಿಮ್ಮ ಗಮನಕ್ಕೆ ತರ್ತೀನಿ ಅವರ ಬ್ಯಾಕ್ಗ್ರೌಂಡ್ ಮೆಡಿಕಲ್ ಕಾಲೇಜ್ ನಡೆಸ್ತಾ ಇದ್ದಾರೆ ಅವರು ನನಗೆ ಹಳೆ ಪರಿಚಯವೂ ಸಹ ಇದ್ದಾರೆ ಇವತ್ತು ತೆಲಂಗಾಣದಲ್ಲಿ ಎಲೆಕ್ಷನ್ ನಡೀತಾ ಇದೆ ಅಲ್ಲಿ ನನಗೆ ಹೇಳ್ತಾ ಇದ್ರು ಇವತ್ತು ಬೆಳಗ್ಗೆ ಸುಮಾರು 16,000 ಬಿಎಸ್ಎಫ್ ಫೋರ್ಸ್ನ ಒಂದು ಉಪಚುನಾವಣೆಗೆ ದೆಹಲಿಯಿಂದ ಕಳಿಸಿದ್ದಾರೆ 16,000 ಬಿಎಸ್ಎಫ್ನ ಸಿಬ್ಬಂದಿಗಳನ್ನು ಒಂದು ಉಪಚುನಾವಣೆಗೆ ಯಾವ ರೀತಿ ದೇಶದಲ್ಲಿ ಇವತ್ತು ಬಿಜೆಪಿಯ ನಡವಳಿಕೆ ನಡೀತಿದೆ ಅಂತಕ್ಕಂಥದ್ದನ್ನು ನೀವು ಗಮನಿಸ್ತಾ ಇದ್ದೀರಿ ಇತ್ತೀಚೆಗೆ ತೆಲಂಗಾಣದಲ್ಲಿ ನಡೆದಂಥ ಶಾಸಕರುಗಳ ಖರೀದಿ ಕೆಲಸಕ್ಕೆ ದೊಡ್ಡ ಮಟ್ಟದ ಆಘಾತ ಏನಾಗಿದೆ ತೆಲಂಗಾಣ ಕರ್ನಾಟಕ ಆಗಲಿ ಮಹಾರಾಷ್ಟ್ರ ಆಗಲಿ ಮಧ್ಯಪ್ರದೇಶ ಆಗಲಿ ಆಗ್ಲಿಕ್ಕೆ ಬಿಡಲ್ಲ ಅಂತಕ್ಕಂಥ ಸಂದೇಶವೂ ಈಗ ಹೋಗಿದೆ ಅಲ್ಲಿ ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮ ರೆಡ್ಡಿಯವ್ರನ್ನ ಏನು ಕಳಿಸಿದ್ದಾರೆ ಅದು ಮುಂದಿನ ನಮ್ಮ ಒಂದು ರಾಜ್ಯದಲ್ಲಿ ಅವರ ಒಂದು ಬೆಂಬಲವನ್ನು ಕೆಲವು ನಮ್ಮ ತೆಲುಗು ಸ್ಪೀಕಿಂಗ್ ಭಾಗದಲ್ಲಿ ನೀಡತಕ್ಕಂಥ ನಿಟ್ಟಿನಲ್ಲಿ ಅವರು ಸಹಕಾರ ಕೊಡ್ತಕ್ಕಂಥದ್ದಕ್ಕೆ ಒಂದು ಸಂದೇಶ ಕೊಡಲಿಕ್ಕೆ ಇವತ್ತು ಬಂದಿದ್ದಾರೆ ಇಲ್ಲಿ ಮತ್ತೆ ನಾನು ಮುಂದಿನ ವಾರದಿಂದ ಕೋಲಾರದಿಂದಲೇ ಈ ಕಾರ್ಯಕ್ರಮವನ್ನು ಮುಂದುವರಿಸ್ತೇವೆ ಏಕೆಂದರೆ ನನ್ನ ಇದು ಒಂದು ಮಹತ್ವಾಕಾಂಕ್ಷೆಯ ಈ ನಾಡಿನ ಜನತೆಯ ಭವಿಷ್ಯವನ್ನು ಬದಲಾವಣೆ ಮಾಡ್ತಕ್ಕಂಥ ಬನ್ನಿಣ್ಣ ಬದಲಾವಣೆ ಮಾಡ್ತಕ್ಕಂಥ ಜನರ ಬದುಕನ್ನು ವಿಶೇಷವಾದಂಥ ರೀತಿಯಲ್ಲಿ ಪ್ರತಿ ಕುಟುಂಬ ಸ್ವಾಭಿಮಾನದಿಂದ ಬದುಕ್ತಕ್ಕಂಥ ರೀತಿಯ ಕಾರ್ಯಕ್ರಮಗಳನ್ನು ಜಾರಿಗೆ ತರಬೇಕು ಅನ್ನೋದು ನಮ್ಮ ನಿಲುವೇನಿಟ್ಟುಕೊಂಡಿದ್ದೇವೆ
ಅದರ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮದ ಮುಖಾಂತರ ನಾಡಿನ ಜನತೆಗೆ ಈ ಕಾರ್ಯಕ್ರಮಗಳ ಮಹತ್ವವನ್ನು ತಿಳಿಸಿ ಅವರ ಒಂದು ಮುಂದಿನ ಭವಿಷ್ಯಕ್ಕೆ ಜೆಡಿಎಸ್ಗೆ ಸಂಪೂರ್ಣವಾದಂಥ ಒಂದು ಬೆಂಬಲವನ್ನು ಪಡೆಯತಕ್ಕಂಥ ನಿಟ್ಟಿನ ಕಾರ್ಯಕ್ರಮ ಇದು. ಈ ಕಾರ್ಯಕ್ರಮಕ್ಕೆ ವರ್ಣನ ಸಿಂಚನ ಏನಾಗಿದೆ ಅದು ಒಂದು ರೀತಿಯಲ್ಲಿ ಶುಭ ಸೂಚನೆ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಒಂದು ಕಡೆ ಇಲ್ಲಿಯ ನಮ್ಮ ಪವಿತ್ರವಾದಂಥ ಧಾರ್ಮಿಕ ಕ್ಷೇತ್ರ ವಿಘ್ನ ವಿನಾಯಕನ ಸನ್ನಿಧಾನದಲ್ಲಿ ಭಗವಂತನ ಬಲಗೈಯಿಂದಲೇ ಪ್ರಸಾದವನ್ನು ಕೊಟ್ಟಿದ್ದಾನೆ, ಕರುಣಿಸಿದ್ದಾನೆ ಈ ದಿನ. ಇದೆಲ್ಲ ಕಾಕತಾಳೀಯ. ಅದರಿಂದ ಈ ಕಾರ್ಯಕ್ರಮಗಳು ಜನತೆಗೆ ಪ್ರತಿ ಮನೆ ಮನೆಗೆ ತಲುಪಿಸ್ತಕ್ಕಂಥ ನಿಟ್ಟಿನಲ್ಲಿ ಉದ್ದೇಶ ಏನಿಟ್ಕೊಂಡಿದ್ದೇವೆ. ಆ ಥರ ಏನಿಲ್ಲ ನನಗೆ. ಈಗಾಗಲೇ 100 ಸಮೀಪದ ಅಭ್ಯರ್ಥಿಗಳ ಶಾರ್ಟ್ ಲಿಸ್ಟು ಸಹ ಏನಾಗಿದೆ, ನನಗೆ ಅವರು ಎಲ್ಲರನ್ನ ಈ ಒಂದು ಸಭೆಯಲ್ಲಿ ಪ್ರಮಾಣವನ್ನು ಮಾಡಿಸ್ತಕ್ಕಂಥ ಒಂದು ಕಾರ್ಯಕ್ರಮವೂ ಇಟ್ಕೊಂಡಿದ್ದು. ಇತ್ತೀಚೆಗೆ BJPಯ ಆಪರೇಷನ್ ಕಮಲ ಏನಿದೆ ಅದರ ಅನುಭವಗಳು ಕರ್ನಾಟಕದಲ್ಲೂ ನಮಗೂ ಏನಾಗಿದೆ, ನಮ್ಮ ಕಾರ್ಯಕರ್ತರ ಸಮ್ಮುಖದಲ್ಲಿ ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯ ಆಮಿಷಗಳಿಗೆ ಆಯಾ ಕ್ಷೇತ್ರದ ವಿಧಾನಸಭಾ ಕ್ಷೇತ್ರದಲ್ಲಿ ಜನತೆ ಆಶೀರ್ವಾದವನ್ನು ಪಡೆದಾಗ ನಾವು ಯಾವುದೇ ಆಮಿಷಗಳಿಗೆ ಬಲಿಯಾಗದೆ ಪಕ್ಷಾಂತರಕ್ಕೆ ಅವಕಾಶ ಕೊಡದೆ ಪಕ್ಷದ ನಿಷ್ಠಾವಂತ ಕಾರ್ಯಕರಾಗಿ ಮುಂದುವರಿತೀವಿ, ಕಾರ್ಯಕರ್ತರಾಗಿ ಅಂತಕ್ಕಂಥ ಒಂದು ಪ್ರಮಾಣವನ್ನು ಅವರೆಲ್ಲರ ಕೈಯಲ್ಲಿ ಮಾಡಿಸ್ಬೇಕು ಅಂತಕ್ಕಂಥದ್ದು ಉದ್ದೇಶ ಏನು ಹೊಂದಿದ್ದೇನೆ. ಇದೆಲ್ಲ ಸುಸೂತ್ರವಾಗಿ ನಡೆಯಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲೇ ಒಂದು ವಾರಗಳ ಕಾಲ ಈ ಕಾರ್ಯಕ್ರಮ ಏನು ಮುಂದೂಡಿದ್ದೀವಿ, ಮುಳುಬಾಗಿಲಿನಿಂದನೇ ಕಾರ್ಯಕ್ರಮಗಳು ಪ್ರಾರಂಭ ಆಗ್ತಿದೆ. ಈಗೇನು ಸಮಯ ನಿಗದಿ ಮಾಡಿದ್ದೇವೆ, ಮುಳುಬಾಗಿಲು, ಬಾಗೇಪಲ್ಲಿ, ಮಾಲೂರು, ಕೋಲಾರ, ಬಂಗಾರಪೇಟೆ, ಚಿಕ್ಕಬಳ್ಳಾಪುರ, ಶ್ರೀನಿವಾಸಪುರ, ಹೀಗೆ ನಮ್ಮ ದಿನಾಂಕ ಏನು ಕೊಟ್ಟಿದ್ದೇವೆ ಅದೇ ದಿನಾಂಕದಂದು ಒಂದು ವಾರ ಮುಂದೂಡಿ ಕಾರ್ಯಕ್ರಮಗಳು ಮುಂದುವರಿಸ್ತೀವಿ. ಇಲ್ಲ, ನನ್ನ ಸಮಾವೇಶವನ್ನು ಮುಂದೂಡೋದ್ರ ಜೊತೆಗೆ ಮಳೆಯ ಒಂದು ಸೂಚನೆ ಏನಿದೆ ಹವಾಮಾನ ಇಲಾಖೆಯವರಿಂದ, ಮುಂದಿನ 4-5 ದಿನಗಳು ಮಳೆಯ ಒಂದು ಸೂಚನೆ ಕೊಡ್ತಾ ಇದ್ದಾರೆ. ಅದರಿಂದ ಕಾರ್ಯಕ್ರಮಗಳಿಗೆ ನಾನೇನು ಮುಂದುವರಿಸಬೇಕು ಅದು ಎಲ್ಲಾದರೂ ಒಂದು ಕಡೆ ಅಡಚಣೆ ಆಗ್ತಕ್ಕಂಥ ನಿಟ್ಟಿನಲ್ಲಿ ಜನತೆಗೆ ನಮ್ಮ ಸಂದೇಶ ಸ್ಪಷ್ಟವಾಗೇನು ಕೊಡಬೇಕು ನಾವು, ಅದರಲ್ಲಿ ಯಾವುದೇ ರೀತಿಯ ಒಂದು ವಿಫಲತೆ ಆಗಬಾರದು. ಆ ದೃಷ್ಟಿಯಿಂದ ಈ ಒಂದು ವಾತಾವರಣ ತಿಳಿಗೊಂಡ ನಂತರವೇ ನಾವು ಈ ಕಾರ್ಯಕ್ರಮ ಮುಳುಬಾಗಿಲಿನಿಂದ ಏನು ಪ್ರಾರಂಭ ಮಾಡ್ತೀವಿ ಇವತ್ತಿನ ಕಾರ್ಯಕ್ರಮ ಅದು ಮುಂತೆ ಮುಂದುವರಿಸ್ತಕ್ಕಂಥದ್ದಕ್ಕೆ ತೀರ್ಮಾನ ಮಾಡಿದ್ದೀವಿ. ಇಲ್ಲ, ಇತ್ತೀಚೆಗೆ ಬ್ರದರ್ ಆ ನಮ್ಮ ಜಲಧಾರೆಯ ಕಾರ್ಯಕ್ರಮ ಹಮ್ಮಿಕೊಂಡ ನಂತರ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಿ ನೋಡಿದ್ರು ವರ್ಣನ ಸಿಂಚನ ಮತ್ತು ಜಲಧಾರೆ ನೀರು ಸಾಕಪ್ಪ ಅಂತಕ್ಕಂಥ ಮಟ್ಟಿಗೆ ಮಳೆ ಹಾಗೆ ಏನು ಬರ್ತಾ ಇದೆ. ಇದೇ ಸೂಚನೆ ನಮ್ಮ ನಾಡಿನಲ್ಲಿ ಮುಂದಿನ ದಿನಗಳಲ್ಲಿ ಸಮೃದ್ಧವಾದಂಥ ಬದುಕನ್ನು ನಾಡಿನ ಜನತೆ ಪಡೆಯತಕ್ಕಂಥದ್ದಕ್ಕೆ ಜನತಾದಳದ ಕಮಿಟ್ಮೆಂಟ್ ಏನಿದೆ, ಭಗವಂತ ನಮ್ಮ ಜೊತೆ ನಿಲ್ತಾನೆ ಅಂತಕ್ಕಂಥದ್ದೇ ಸೂಚನೆ ಇಲ್ಲಿ. ಅದರಿಂದ ಇವತ್ತು ಈ ರೀತಿಯ ಒಂದು ಮಲೆನಾಡಿನ ವಾತಾವರಣವನ್ನು ಕೋಲಾರದಲ್ಲಿ ಕಾಣ್ತಾ ಇದ್ದೇವೆ. ನಿಜಕ್ಕೂ ಆಶ್ಚರ್ಯಕರ ಇದು. ಅದರಿಂದ ಒಂದು ವಾರ ಮುಂದೂಡಿದ್ದೇವೆ. ಬಹುಶಃ ಭಗವಂತ ನಮಗೆ ಒಂದು ವಾರ ಮುಂದೂಡಿರ್ತಕ್ಕಂಥದ್ದು ಯಾವುದೋ ಒಂದು ಉತ್ತಮವಾದಂಥ ರೀತಿಯಲ್ಲಿ ಇದರ ಒಂದು ಬೆಳವಣಿಗೆ ಆಗಬೇಕು ಅಂತಕ್ಕಂಥದ್ದೇ ಭಗವಂತನ ಇಚ್ಛೆ ಇರ್ಬೋದು ಅನ್ನೋದು ನನ್ನ ಅಭಿಪ್ರಾಯ. ರಾಷ್ಟ್ರೀಯ ಪಕ್ಷಗಳು ಕೂಡ ಇದೇ ರೀತಿ ಯಾತ್ರೆಗಳು ಹೋಗ್ತಿದೆ, ಅವರು ಪರಸ್ಪರ ಆರೋಪ ಪ್ರತ್ಯಾರೋಪಗಳನ್ನ ಮಾಡ್ಕೊಂಡು ಹೋಗ್ತಾರೆ. ಜೆಡಿಎಸ್ ಯಾವ ರೀತಿ ನಾನು ಯಾವುದೇ ಕಾರಣಕ್ಕೂ BJPಯಲ್ಲಿ ಇರ್ತಕ್ಕಂಥ ಭ್ರಷ್ಟಾಚಾರ ಇರಲಿ BJPಯ ವೈಫಲ್ಯಗಳು ನನಗೆ ಮುಖ್ಯ ಅಲ್ಲ. ಅದನ್ನು ಹೇಳೋದ್ರಿಂದ ಜನರ ಬದುಕನ್ನು ಸರಿಪಡಿಸೋಕ್ಕಾಗಲ್ಲ. ಕಾಂಗ್ರೆಸ್ ನಾಯಕರಿಗೂ ನಂಗೆ ಸಂಬಂಧ ಇಲ್ಲ.
ನಾನು ಯಾವುದೇ ಕಾಂಗ್ರೆಸ್ ಬಿಜೆಪಿಯ ನಾಯಕರ ಬಗ್ಗೆ ಟೀಕೆಗೆ ಅವಕಾಶ ಕೊಡದೆ ನಮ್ಮ ಕಾರ್ಯಕ್ರಮಗಳು ಏನಿದೆ ಈ ಕಾರ್ಯಕ್ರಮಗಳಿಗೆ ಜನತೆಯ ಬೆಂಬಲ ದೊರಕಿದ್ರೆ ನಮ್ಮ ಕಾರ್ಯಕ್ರಮಗಳನ್ನು 5 ವರ್ಷದೊಳಗೆ ಸಂಪೂರ್ಣಗೊಳಿಸತಕ್ಕಂತ ಒಂದು ಸವಾಲನ್ನ ಮುಂದೆ ಇದೆ ಜನರ ಬದುಕನ್ನು ಕಟ್ಟಲಿಕ್ಕೆ ಒಂದು ಅವಕಾಶವನ್ನು ಜೆಡಿಎಸ್ ಗೆ ಕೊಡಿ ಅಂತಕಂತದ್ದೇ ನಮ್ಮ ಮನವಿ ಜನಕ್ಕೆ ಅವರ ಯಾತ್ರೆಗಳಿಗೂ ನಮಗೂ ಸಂಬಂಧ ಇಲ್ಲ ಅವರ ಯಾತ್ರೆಗಳು ಯಾವ ರೀತಿ ನಡೆದಿದೆ ಜನರು ಅದರ ಬಗ್ಗೆ ಯಾವ ರೀತಿ ಗಂಭೀರವಾಗಿ ಅವರನ್ನ ತೆಗೆದುಕೊಂಡಿದ್ದಾರೆ ಇದೆಲ್ಲ ಗೊತ್ತಿದೆ ನನಗೆ ಈಗ ನೋಡಿ ಇಂಥ ಮಳೆಯಲ್ಲೂ ನೀವೇ ನೋಡ್ತಾ ಇದ್ದೀರಿ ಜನಸಾಗರ ಬರ್ತಾ ಇದೆ ಬಂದಂತವರು ಮಳೆಯಲ್ಲೇ ನಮ್ಮ ಬ್ಯಾನರ್ಗಳನ್ನೇ ಮಳೆ ಅನಿಯನ್ನು ತಡೀತಕ್ಕಂಥದ್ದಕ್ಕೆ ಹಿಡ್ಕೊಂಡು ನಡೀತಾ ಇದ್ದಾರಲ್ಲೆಲ್ಲ ನನಗೆ ಸಂಪೂರ್ಣ ನಂಬಿಕೆ ಇದೆ ಎರಡು ರಾಷ್ಟ್ರೀಯ ಪಕ್ಷಗಳಿಗಿಂತ ಮುಂಚೆನೇ ನಾವು ನಮ್ಮ ಅಭ್ಯರ್ಥಿಗಳನ್ನು ಈಗಾಗಲೇ ಅವರವರ ಕ್ಷೇತ್ರಗಳಲ್ಲಿ ಕೆಲಸ ಮಾಡಲಿಕ್ಕೆ ಸೂಚನೆ ಕೊಟ್ಟು ಕೆಲಸ ಏನು ಪ್ರಾರಂಭ ಮಾಡಿದ್ದಾರೆ ಅವರು ಕೆಲಸಗಳು ಯಾವ ರೀತಿ ಮಾಡ್ತಾ ಇದ್ದಾರೆ ಅನ್ನೋದು ಮಾಹಿತಿಗಳನ್ನು ಈಗಾಗಲೇ ತೆಗೆದುಕೊತಾ ಇದ್ದೇವೆ ಅದರ ಆಧಾರದ ಮೇಲೇ ಹತ್ತತ್ರ 100 ಕ್ಷೇತ್ರಗಳಲ್ಲಿ ತೀರ್ಮಾನಗಳು ಆಲ್ಮೋಸ್ಟ್ ಅಲ್ಲಿ ಅವರಿಗೆ ನಾವು ಕಳೆದ ವರ್ಷವೇ ಕೊಟ್ಟಿದ್ದೇವೆ ಅವರು ಕೆಲಸ ಮಾಡಲಿಕ್ಕೆ ನಾವೇನು ಕೇತಗನಹಳ್ಳಿಯ ಗ್ರಾಮದಲ್ಲಿ ಒಂದು ವಾರದ ಕಾರ್ಯಾಗಾರ ಮಾಡಿದ್ದು ಆ ಕಾರ್ಯಾಗಾರದಲ್ಲಿ ಏನು ಸೂಚನೆ ಕೊಟ್ಟಿದ್ದು ಅವತ್ತು ಸುಮಾರು 126 130 ಅಭ್ಯರ್ಥಿಗಳು ಸಂಬಂಧಿಯ ಅಭ್ಯರ್ಥಿಗಳನ್ನೆಲ್ಲ ಕರೆದಿದ್ದು ಅವರಲ್ಲಿ ನಮಗೆ ಅವರ ಕೆಲಸದ ವೈಖರಿಗಳ ಬಗ್ಗೆ ಮಾಹಿತಿ ಏನಿದೆ ಅಂಥ ಒಂದು 100 ಜನರ ಪಟ್ಟಿ ಸಿದ್ಧವಾಗಿದೆ ಅವರೆಲ್ಲರ ಕೈಯಲ್ಲಿ ಪ್ರಮಾಣವನ್ನು ಮಾಡಿಸೆ ಮುಂದಿನ ಸಭೆಯಲ್ಲಿ ಇಲ್ಲಿಂದಲೇ ಒಂದು ಚಾಲನೆ ಕೊಡಬೇಕು ಅಂತಕ್ಕಂಥ ತೀರ್ಮಾನ ಆಗಿದೆ ಎಲ್ಲ ಅಭ್ಯರ್ಥಿಗಳಿಗೂ ಆಹ್ವಾನ ಕೊಡ್ತೀವಿ ಅವತ್ತು ಪಕ್ಷದಲ್ಲಿ ಚರ್ಚೆ ಮಾಡಿ ದೇವೇಗೌಡರ ಮಾರ್ಗದರ್ಶನದಲ್ಲಿ ತೀರ್ಮಾನಗಳನ್ನು ತೆಗೆದುಕೊತೀವಿ ಇವತ್ತು ಹಲವಾರು ಕಡೆ ನಮ್ಮ ಪಕ್ಷದ ಕಾರ್ಯಕರ್ತರುಗಳು ನಮ್ಮ ಒಂದು ಸೂಚನೆ ಮೇರೆಗೆ ಮನೆ ಮನೆಗೆ ಕನ್ನಡದ ಬಾವುಟವನ್ನು ಆರಿಸ್ತಕ್ಕಂಥದ್ದು ಮತ್ತು ಆಯಾ ಕ್ಷೇತ್ರಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ ಹಲವಾರು ಕಡೆಯಿಂದ ಮಾಹಿತಿಗಳು ಬೆಳಗ್ಗೆಯಿಂದಲೇ ನನಗೆ ಆ ವಿಡಿಯೋಗಳ ಮುಖಾಂತರ ಏನು ಕಳಿಸಿದ್ದಾರೆ ಚಿಕ್ಕಮಗಳೂರಿರಲಿ ಉತ್ತರ ಕರ್ನಾಟಕದ ಭಾಗದಲ್ಲಿರಲಿ ಇವತ್ತು ಮುಳುಬಾಗಲಿನಲ್ಲೇ ನೋಡಿದ್ರಿ ಮುಳುಬಾಗಲ ನಗರವನ್ನು ನಮ್ಮ ಅಭ್ಯರ್ಥಿ ಮಂಜುನಾಥ್ ಅವರು ಯಾವ ರೀತಿಯಲ್ಲಿ ಕನ್ನಡದ ಧ್ವಜದ ಮುಖಾಂತರ ಸಿಂಗರಿಸಿದ್ದಾರೆ ಇದೆಲ್ಲವನ್ನು ನಮ್ಮ ಕಾರ್ಯಕರ್ತರು ಏನು ಮಾಡಿದ್ದಾರೆ ಅದರ ಜೊತೆಗೆ ಕನ್ನಡ ನಾಡಿನ ಹಲವಾರು ಸಂಘ ಸಂಸ್ಥೆಗಳು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಒಂದು ಸ್ವಾಭಿಮಾನ ಎತ್ತಿಡಿಯತಕ್ಕಂಥದ್ದರಲ್ಲಿ ಯಾರ್ಯಾರು ಪಾತ್ರ ವಹಿಸಿದ್ದಾರೆ ನಮ್ಮ ಪಕ್ಷದ ಕಾರ್ಯಕರ್ತರನ್ನು ಒಳಗೊಂಡಂತೆ ಎಲ್ಲರಿಗೂ ಈ ಸಂದರ್ಭದಲ್ಲಿ ಅಭಿನಂದಿಸ್ತೇನೆ ಅಲ್ಲ ಅವ್ರ ಜನಕ್ಕೂ ಹೇಳ್ಬಿಡ್ಬಾರ್ದು ನಾನು ಈಗ ಸ್ಟೇಜ್ಗೆ ಹೋಗಿ ಇನ್ನೂ ಜನ ಅಲ್ಲೇನಿದ್ದಾರೆ ಅವರಿಗೆ ಈ ಒಂದು ಪಕ್ಷದ ತೀರ್ಮಾನವನ್ನು ಹೇಳಿ ಮುಂದಿನ ವಾರ ಇಲ್ಲೇ ಕಾರ್ಯಕ್ರಮ ಮಾಡ್ತೀವಿ ಅಂತಕ್ಕಂಥದ್ದನ್ನು ಅಲ್ಲಿ ವೇದಿಕೆ ಮೇಲೆ ಘೋಷಣೆ ಮಾಡಬೇಕು ಅನ್ನೋದು ಕೆಲವರ ಅಭಿಪ್ರಾಯ ಇದೆ ಆ ತೀರ್ಮಾನ ಮಾಡಿದ್ದೆ ಥ್ಯಾಂಕ್ ಯು ಬ್ರದರ್ ಊಟ ಮಾಡಿ ಬ್ರದರ್ ಇಲ್ಲ ಅಲ್ಲಿ ಬರಬೇಕು ಒಂದೇ ನಿಮಿಷ ಆಯ್ತು ರೀ ಸಿಎಂ ಆಫ್ ತೆಲಂಗಾಣ ಸರ್ ಹಡೆ ಭೂ ಕೈಲಾಸ ಅದು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ನಿಮ್ಮನ್ನು ಸ್ವಲ್ಪ
ಇಲ್ಲ ಆಯ್ತಲ್ಲ ಹೋಗಿ ಅಲ್ಲಿಂದ ಹೋಗ್ಬರೋಣ. ನಾನು ಇನ್ನೊಂದು ಹೇಳೋದು ಮರೆತೆ, ಯು ಕ್ಯಾನ್ ಟೆಲ್ ಬ್ರದರ್ ಕಮ್ ಕಮ್. ಅವ್ರ ಬ್ರದರ್ ಮಾತಾಡ್ತಾರೆ ಒಂದ್ ನಿಮಿಷ. ಅವ್ರು ಕನ್ನಡದಲ್ಲೇ ಚೆನ್ನಾಗಿ ಮಾತಾಡಿದ್ದಾರೆ, ನಮಗಿಂತ ತೊಂದರೆ ಇಲ್ಲ. ಅವ್ರ ನಾನು ಏನು ಇವತ್ತು ಗ್ರಾಮ ವಾಸ್ತವ್ಯ ಮಾಡ್ತಕ್ಕಂಥದ್ದು ಏನಿದೆ, ಆ ಗ್ರಾಮಕ್ಕೆ ವಿಸಿಟ್ ಕೊಟ್ಟು ಬೆಂಗಳೂರು ಹೋಗ್ತಾ ಇದ್ದೀನಿ. ಈಗ ಸೈಲೆಂಟ್ ಎಲ್ಲ ಸೈಲೆಂಟ್ ಇರೋಣ. ತೆಲಂಗಾಣದ ಮಾನ್ಯ ಮುಖ್ಯಮಂತ್ರಿ KCR ಅವ್ರ ಪರವಾಗಿ, ಹಂಗೆ ನಮ್ಮ BRS ಪಾರ್ಟಿ ಪರವಾಗಿ ಸಮಸ್ತ ಕನ್ನಡನಾಡಿನ ಜನರಿಗೆ 67ನೇ ಕರ್ನಾಟಕ ರಜೋತ್ಸವ ಶುಭಾಶಯಗಳು. ಈಗ ನಾವು ಇಲ್ಲಿ ಬಂದಿದ್ದು ನಮ್ಮ ಕುಮಾರಸ್ವಾಮಿ ಸಾಹೇಬರು ನೇತೃತ್ವದಲ್ಲಿ ಪಂಚರತ್ನ ಯೋಜನೆ ಕಾರ್ಯಕ್ರಮ ಇವತ್ತು ಶುರು ಆಗಬೇಕಾಯಿತು. ಅದಕ್ಕೋಸ್ಕರ ನಾವು ಸಂಪೂರ್ಣ ಬೆಂಬಲ ನಮ್ಮ BRS ಪಾರ್ಟಿಯಿಂದ, ನಮ್ಮ KCR ಸಾಹೇಬರಿಂದ ನಾನು ಕಲಿಸ್ಕೊಟ್ಟಿದ್ದಾರೆ. ನಮ್ಮ ಪಾರ್ಟಿಯಿಂದ JDSಗೆ ಸಂಪೂರ್ಣ ಬೆಂಬಲಿ ಇರ್ತದೆ. ಹಂಗೆ ನಾವು ಈಗ ಮುಂದೆ ಬರೋ ಚುನಾವಣೆಯಲ್ಲಿ ಅವರಿಗೋಸ್ಕರ ನಮ್ಗೆ ಎಷ್ಟಾಗ್ತದೋ ಅಷ್ಟು, ಎಲ್ಲೆಲ್ಲಿ ಬಾರ್ಡರ್ ಏರಿಯಾ ಇದೆಯೋ ತೆಲಂಗಾಣಕ್ಕಾಗಲಿ, ತೆಲುಗು ಸ್ಪೀಕಿಂಗ್ ಪೀಪಲ್ ಇರೋ ಎಲ್ಲಿ ಇರೋದ್ರ ಎಲ್ಲ ಕಡೆ ನಾವು ಒಂದು ತೆಲಂಗಾಣ ಸಕ್ಸಸ್ಫುಲ್ ಮಾಡೆಲ್ನು ಇಂಟ್ರಡ್ಯೂಸ್ ಮಾಡಿ, ಯಾಕಂದರೆ ನಾವು ರೈತರಿಗೆ ಸಾಕಷ್ಟು ಮಾಡಿದ್ವಿ. ಈಗ ಕರ್ನಾಟಕದಲ್ಲಿ ರೈತರಿಗೆ ಯಾರನ್ನ ಏನನ್ನ ಮಾಡಿದ್ರಂದರೆ ನಮ್ಮ ಮಣ್ಣಿನ ಮಗ ನಮ್ಮ ದೇವೇಗೌಡ ಸಾಹೇಬರು ಮತ್ತು ನಮ್ಮ ಜನತಾದಳ ಎಸ್ ಪಾರ್ಟಿ. ಅದಕ್ಕೋಸ್ಕರ ನಾವೆಲ್ಲರನ್ನೂ ಸಂಪೂರ್ಣ ಬೆಂಬಲವಾಗಿ ಅವರಿಗೆ ಎಲೆಕ್ಷನ್ ಟೈಮ್ನಲ್ಲಿನೂ ನಾವು ಅವ್ರ ಜೊತೆಗಿದ್ದು ನಾವೆಲ್ಲರೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವ್ರಿಗೆ ನಮ್ಗೆ ಎಷ್ಟಾಗ್ತದೋ ಅಷ್ಟು ನಾವು ಅವರು ಎಲೆಕ್ಷನ್ನಲ್ಲಿ ಕ್ಯಾನ್ವಸ್ಗೂ ಮಾಡೋಕ್ಕೆ ನಾವು ಎಲ್ಲ MLAಸು ಈ ಕರ್ನಾಟಕಕ್ಕೆ ಬಂದು ಅವ್ರಿಗೆ ಬೆಂಬಲ ಕೊಡ್ತೀವಂತ AD ಅಂತ ಹೇಳಿ ನನಗೆ KCR ಸಾಹೇಬರು ಕಲಿಸಿದ್ರು. ಅವರು ದೂತವಾಗಿ ಇಲ್ಲಿ ಬಂದು ನಾನು ಅವ್ರಿಗೆ ಬೆಂಬಲವಾಗಿ ಕೊಡ್ತಾ ಇದ್ದೀನಿ. ನಮಸ್ಕಾರ. If any mistake, please. No. ಕ್ರಾಂತಿ ನ್ಯೂಸ್ ಕನ್ನಡ, ಪ್ರಗತಿಪರ ಸಮಾಜಕ್ಕಾಗಿ. ಇದು ನಿಮ್ಮ ಸ್ಥಳೀಯ ಸುದ್ದಿಗಳ 1 ಸುದ್ದಿ ಮಾಧ್ಯಮ.